ರಾಜನ್ ನಾಗೇಂದ್ರ ಗಾನಯಾನ ವೆಬ್ ಸೀರೀಸ್ಗೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತನಾಡ್ತಾ ಇದ್ದೇವೆ ಸೌಭಾಗ್ಯ ಲಕ್ಷ್ಮಿ ಚಿತ್ರದ ಬಗ್ಗೆ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ತೆರೆ ಕಂಡಂತಹ ಈ ಚಿತ್ರ ರಾಜನ್ ನಾಗೇಂದ್ರ ಅವರ ಸಂಗೀತ ಜೀವನದ ಮೊದಲ ಚಿತ್ರ ಹಾಗೆಯೇ ಇಂದುಶೇಖರ್ ಹಾಗೂ ಹರಿಣಿ ನಾಯಕ ನಾಯಕಿಯರಾಗಿ ನಟಿಸಿದಂತಹ ಮೊದಲ ಚಿತ್ರ ಬನ್ನಿ ಈ ಚಿತ್ರದ ಬಗ್ಗೆ ಇನ್ನೂ ಹಲವಾರು ವಿಚಾರಗಳನ್ನು ನಮ್ಮ ಈ ಎಪಿಸೋಡ್ನಲ್ಲಿ ನಾವು ತಿಳಿದುಕೊಳ್ಳೋಣ ನಮ್ಮ ಈ ಎಪಿಸೋಡ್ನ ಮುಖ್ಯ ಅತಿಥಿಯಾಗಿ ಬಂದಿರತಕ್ಕಂಥವರು ಕನ್ನಡ ಚಿತ್ರರಂಗದ ಖ್ಯಾತ ಸಾಹಿತಿ ಹಾಗೂ ಸಂಗೀತ ನಿರ್ದೇಶಕರಾದ ವಿ ಮನೋಹರ್ ಅವರು ಬನ್ನಿ ಅವರನ್ನು ಸ್ವಾಗತಿಸೋಣ ಸರ್ ನಮಸ್ಕಾರ ನಮಸ್ಕಾರ ನಾನು ವಿ ಮನೋಹರ್ ರಾಜನ್ ನಾಗೇಂದ್ರ ಅವರ ಕುರಿತಾದ ಈ ವೆಬ್ ಸೀರೀಸಲ್ಲಿ ಮಾತಾಡೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ ಯಾಕಂತಂದರೆ ಈ ಒಂದು ರಾಜನಾಗೇಂದ್ರ ಅವರ ಸಂಗೀತದ ಪಯಣ ನಲವತ್ತು ವರ್ಷದ ನಲವತ್ತು ವರ್ಷ ಅವರು ಮ್ಯೂಸಿಕ್ ಮಾಡಿದ್ದು ಅದಾದಮೇಲೆ ಅವರು ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದರು ಮಕ್ಕಳಿಗೆ ಪಾಠ ಹೇಳುವ ಕೆಲಸದಲ್ಲೂ ಅವರು ತಮ್ಮನ್ನು ತಾವು ತೊಡಸ್ಕೊಂಡಿದ್ದರು ಸುಮ್ಮನೆ ಕೂತಿರಲಿಲ್ಲ ಅವರ ಒಂದು ಸಂಗೀತದ ಮತ್ತು ಈ ಅವರ ಜೀವನದ ಯಾನ ಅದರ ಕುರಿತಾದ ಈ ಒಂದು ವೆಬ್ ಸೀರೀಸಲ್ಲಿ ನಾವು ತುಂಬ ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದಿದೆ ಕಲಿಯುವಂಥದ್ದು ಬೇಕಾದಷ್ಟು ವಿಚಾರಗಳಿದ್ದಾವೆ ನಾನು ಬಾಲ್ಯದಲ್ಲಿದ್ದಾಗ ಕೆಲವು ಹಾಡುಗಳನ್ನ ಕೇಳಿದ್ದೆ ಬೆಳೀತಾ ಬೆಳೀತಾ ನಾನು ಯಾವ ಹಾಡುಗಳನ್ನು ಇಷ್ಟಪಟ್ಟಿದ್ನೋ ಆಮೇಲೆ ಗೊತ್ತಾಯಿತು ನನಗೆ ಅದು ರಾಜನಾಗೇಂದ್ರ ಅವರ ಸಂಗೀತದ ಹಾಡುಗಳು ಅಂತ ಅಂದರೆ ನನ್ನ ಬಾಲ್ಯದಿಂದ ನಾನು ಕೇಳ್ತಿದ್ದಂಥ ಹಾಡುಗಳು ನಾನು ತುಂಬ ಇಷ್ಟಪಟ್ಟಿದ್ದೆಲ್ಲ ರಾಜನಾಗೇಂದ್ರವರ ಸಂಗೀತ ಅಂದಾಗ ನನಗೆ ಆಶ್ಚರ್ಯ ಆಯಿತು ಅಂದರೆ ನನಗೆ ರಾಜನಾಗೇಂದ್ರವರ ಹಾಡುಗಳು ನನಗೊಬ್ಬರಿಗಲ್ಲ ಕರ್ನಾಟಕದ ಅಷ್ಟೇ ಅಲ್ಲ ಆಂಧ್ರದ ಕೋಟ್ಯಾಂತರ ಅಭಿಮಾನಿಗಳು ಅವರಿಗಿದ್ದಾರೆ ಅವರ ಹಾಡುಗಳನ್ನ ಇವತ್ತಿಗೂ ಎಂಜಾಯ್ ಮಾಡ್ತಾರೆ ಮತ್ತು ಮುಂದೆ ಕೂಡ ಎಂಜಾಯ್ ಮಾಡುವಂಥ ಅಷ್ಟು ಮಧುರವಾದ ಹಾಡುಗಳನ್ನ ನಮಗೆ ರಾಜನಾಗೇಂದ್ರವರು ಕೊಟ್ಟಿದ್ದಾರೆ ಅದು ಈ ವೆಬ್ ಸೀರೀಸಲ್ಲಿ ನಾವೆಲ್ಲ ಮತ್ತೆ ಮುಂದಕ್ಕೂ ಕೇಳುವಂಥದ್ದಿದೆ ಅವರ ಬಗ್ಗೆ ನನ್ನ ನಾನು ಅವರ ಜೊತೆ ಒಂದು ಏಳೆಂಟು ಸಿನಿಮಾಕ್ಕೆ ಕೆಲಸ ಮಾಡಿದ ಅಷ್ಟೇ ಅಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡಿದ್ದು ಅವರ ಬಗ್ಗೆ ತಿಳ್ಕೊಂಡಿದ್ದು ಇದೆಲ್ಲ ಒಂದು ಹಂಚ್ಕೊಳ್ಳೋಕ್ಕೆ ನನಗೆ ಒಂದು ಒಳ್ಳೆಯ ವೇದಿಕೆ ಮಾಡಿಕೊಟ್ಟರು ರಾಜನವರ ಸುಪುತ್ರ ಅನಂತಕುಮಾರ್ ಸರ್ ಅವರು ಅವ್ರ ಬಗ್ಗೆ ಮಾತಾಡೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಸರ್ ರಾಜನ್ ನಾಗೇಂದ್ರ ಅಂದ ತಕ್ಷಣ ನಿಮಗೆ ಹೊಳೆಯುವಂತಹ ವಿಷಯಗಳು ಮಧುರ ಮಧುರವೇ ಮಂಜುಳಗಾನ ಹೃದಯ ತಣಿಸುವ ರಸಪಾನ ಇದೇ ಉತ್ತರ ಏನಂದರೆ ಪ್ರತಿ ಹಾಡುಗಳು ಮಧುರ ಮಧುರ ಮಂಜುಳಗಾನ ನಾನು ನನ್ನ ಬಾಲ್ಯದಿಂದ ಕೇಳಿ ಕೇಳ್ಕೊಂಡು ಬಂದವನು ಸೊ ಹಾಗಾಗಿ ಒಬ್ಬರ ಒಬ್ಬನ ಅಭಿ ನನ್ನ ಸಾರಿ ಇದು ನನ್ನ ಒಬ್ಬನ ಅಭಿಪ್ರಾಯ ಅಲ್ಲ ಎಲ್ಲರ ಅಭಿಪ್ರಾಯವು ಒಂದೇ ಅವರ ಹಾಡಲ್ಲಿ ಇರುವಂಥ ಮಾಧುರ್ಯ 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 ಅದಕ್ಕೆ ಮೆಲಡಿ ಕಿಂಗ್ಸ್ ಅಂತ ಕರೀತಾ ಇದ್ರು ಸಾಮ್ರಾಟರು ನೀವು ಹಲವಾರು ಚಿತ್ರಗಳಿಗೆ ಸಾಹಿತಿಯಾಗಿ ಗುರುತಿಸ್ಕೊಂಡಿದ್ದೀರಾ ಅವರ ಜೊತೆ ವರ್ಕ್ ಮಾಡಿದಂತಹ ಅನುಭವಗಳು ಏನು ಆಗಿನ ಸಂಯೋಜನೆ ಅವರ ಸಂಯೋಜನೆಯಲ್ಲಿ ನೀವು ಬರೆದಿರ್ತಕ್ಕಂಥ ಹಾಡುಗಳು ಅನೇಕ ಇರಬಹುದು ಅವರ ಜೊತೆ ವರ್ಕ್ ಮಾಡಿದಂತಹ ಸಂದರ್ಭಗಳಲ್ಲಿ ಏನಾದರೂ ನೆನಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತಾ ನಾನು ರಾಜನಾಗೇಂದ್ರ ಅವರ ಕಟ್ಟ ಅಭಿಮಾನಿ ಅವರನ್ನು ನೋಡದೆ ನಾನು ಬರೀ ಹಾಡುಗಳಷ್ಟೇ ಕೇಳ್ತಾ ಇದ್ದ ಸಂದರ್ಭ ಇತ್ತು ಆಮೇಲೆ ನಾನು ಸಾಹಿತಿಯಾಗಿ ಅನುಭವ ಚಿತ್ರದ ಮೂಲಕ ಬಂದ ಮೇಲೆ ಬೇರೆ ಬೇರೆ ಸಂಗೀತ ನಿರ್ದೇಶಕರಿಗೆ ಹಾಡು ಬರೀತಾ ಇದ್ದೆ ರಾಜ ನಾಗೇಂದ್ರ ಅವರಿಗೆ ಹಾಡು ಬರೆಯೋ ಒಂದು ಆಸೆ ಇತ್ತು ಮತ್ತು ಭಯವೂ ಇತ್ತು ಯಾಕಂತಂದರೆ ರಾಜನಾಗೇಂದ್ರ ಅವರ ಸಂಗೀತದಲ್ಲಿ ಚಿವಶಂಕರ್ ಆರ್ ಎನ್ ಜಯಗೋಪಾಲ್ ಆಮೇಲೆ ನರೇಂದ್ರ ಬಾಬು ಅವರು ಇನ್ನೂ ಅನೇಕರು ಹಾಡುಗಳನ್ನ ಬರೆದಿದ್ದಾರೆ ಅಂಥವರ ಸಾಹಿತ್ಯವನ್ನು ನೋಡಿದವರು ನಾನು ಆವಾಗ ಇನ್ನು ಅಪ್ಕಮಿಂಗು ಒಂದು ಸಣ್ಣ ಅಳುಕು ಎಲ್ಲ ಇತ್ತು ಆದರೆ ನನಗೆ ನನ್ನ ಒಂದು ಅದೃಷ್ಟಕ್ಕೆ ನನ್ನ ಸ್ನೇಹಿತರು ಪಣಿರಾಮಚಂದ್ರ ಅವರು ಅವರು ಡಾಕ್ಟರ್ ಕೃಷ್ಣ ಅವರ ಮೊದಲನೇ ಚಿತ್ರ ಅದಕ್ಕೆ ಹಾಡು ಬರೆಯಕ್ಕಾರರು ಅದೇ ಮೊದಲನೇ ಒಂದು ಇದು ಅನುಭವ ನನಗೆ ಬಹಳ ಕೂಲಾಗಿ ಭಾಳ ಪ್ರೀತಿಯಿಂದ ಮಾತಾಡಿಸಿದ್ರು ಆಗ ನಾನಿನ್ನೂ ಚಿಕ್ಕವನು ಆಮೇಲೆ ಆಮೇಲೆ ಸ್ವಲ್ಪ ಸಲಿಗೆ ತಗೊಂಡು ಮಾತಾಡ್ತಿದ್ದೆ ಅಲ್ಲಿ ಅವ್ರ ಹತ್ರ ಮಾತಾಡೋ ಒಂದು ಸ್ವಲ್ಪ ಯಾಕಂದರೆ ಅವರು ಗಡಸು ಧ್ವನಿ ಆಮೇಲೆ ಅವರು ತುಂಬ ಗಂಭೀರ ಹೆಚ್ಚು ಮಾತಾಡ್ತಿರಲಿಲ್ಲ ವಿಷಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡ್ತಿದ್ರು ಸಬ್ಜೆಕ್ಟ್ ಬಿಟ್ಟು ಹೊರಗಡೆ ಅವರು ಎಲ್ಲೂ ಇರಲಿಲ್ಲ ಈ ಸುಮ್ಮನೆ ಜೋಕ್ಸ್ ಆಗಲಿ ಅಥವಾ ಆ ವಿಚಾರ ಈ ವಿಚಾರ ಏನು ಮಾತಾಡ್ತಿರ್ಲಿಲ್ಲ ಈ ಸಬ್ಜೆಕ್ಟ್ ಎಷ್ಟು ಇದು ಏನು ಬರೀಬೇಕು ಯಾವ ಥರ ಆಮೇಲೆ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ಅವ್ರ ಹತ್ರ ವಿಷಯ ಹೇಳಿದ್ರೆ ಆಯಿತು ಅವ್ರಿಗೆ ಒಪ್ಪಿಸಿಬಿಡ್ತಿದ್ರು ಯಾಕಂದರೆ ಅಷ್ಟೊಂದು ಭರವಸೆ ರಾಜನಾಗೆಂದ್ರೆ ಅವರು ಮೆಲಡಿ ಕೊಟ್ಟೇ ಕೊಡ್ತಾರೆ ಅಂತ ಸುಮ್ಮನೆ ಅವ್ರನ್ನ ರುಬ್ಬೋದು ಇನ್ನೊಂದು ಟ್ಯೂನ್ ಕೊಡಿ ಸರ್ ಇದು ಬೇಡ ಸರ್ ಅದು ಅವೆಲ್ಲ ಏನಿಲ್ಲ ಇವರು ಅಷ್ಟೇ ಕತೆ ಹೇಳಿ ನಿಮಗೆ ಒಳ್ಳೆ ಟ್ಯೂನ್ ಕೊಡ್ತೀವಿ ಅಷ್ಟೇ ಸೊ ಹೀಗಾಗಿ ಒಂದು ಹಾಡಿಗೆ ಒಂದೇ ಟ್ಯೂನು ಅದು ಪಕ್ಕ ನಾವಿವತ್ತು ಏನು ಸೂಪರ್ ಹಿಟ್ ಹಾಡು ಕೇಳ್ತಿದ್ವಿ ಇದು ಆಕಾಶವೇ ಬೀಳಲಿ ಮೇಲೆ ಎಂದೆಂದು ನಿನ್ನನ್ನು ಮರೆತು ಆಸೆಯ ಭಾವ ಇವೆಲ್ಲ ಸೂಪರ್ ಹಿಟ್ಟು ಹಾಡುಗಳು ಅವೆಲ್ಲ ಒಂದೊಂದೇ ಟ್ಯೂನ್ ಕೊಟ್ಟಿರೋದು ಸೊ ಹೀಗೆ ಅವರು ಅವ್ರ ಹತ್ರ ಬರೋರೆಲ್ಲ ಆ ಒಂದು ನಂಬಿಕೆಯಿಂದ ಬರ್ತಿದ್ರು ಫುಲ್ ಅವರಿಗೆ ಒಪ್ಪಿಸ್ತಿದ್ರು ಹೇಗೆ ನಾವು ಭಗವಂತನ ಹತ್ರ ಹೋದರೆ ಪರಮಾತ್ಮ ನೀನೇ ಗತಿ ನಿನಗೆ ಒಪ್ಪಿಸಿದಿನಪ್ಪ ನನ್ನ ಕಷ್ಟಗಳೆಲ್ಲ ಅನ್ನೋ ಥರ ನಿರ್ದೇಶಕರು ಅವರಿಗೆ ಒಪ್ಪಿಸ್ತಿದ್ರು ಹಾಗೆ ರಾಜನಾಗೇಂದ್ರ ಅವರು ಯಾರಿಗೂ ನಿರಾಸೆ ಮಾಡಿಲ್ಲ ಇಲ್ಲಿವರೆಗೆ ಯಾವ ನಿರ್ದೇಶಕರಿಗೂ ನಿರಾಸೆ ಮಾಡಿಲ್ಲ ಆಮೇಲೆ ಪ್ರೇಕ್ಷಕರಿಗೂ ರಸಿಕರಿಗೂ ನಿರಾಸೆ ಮಾಡಿಲ್ಲ ಎಲ್ಲರಿಗೂ ಒಳ್ಳೆಯ ಹಾಡುಗಳನ್ನ ಕೊಟ್ಟಿದ್ದಾರೆ ಇಂಥ ಒಂದು ಮಹಾನುಭಾವರ ಜೊತೆ ಕೆಲಸ ಮಾಡೋದಿದೆಯಲ್ಲ ಅದು ನನ್ನ ದೊಡ್ಡ ಒಂದು ಪುಣ್ಯ ಅನ್ಬೋದು ನಾನು ಅದಾದ ಮೇಲೆ ಒಂದು ಏಳೆಂಟು ಸಿನಿಮಾಗಳಿಗೆ ಹಾಡು ಬರೆದಿದ್ದೀನಿ ಬರೆದಾಗೆಲ್ಲ ಅವರು ಕೆಲವು ಸಲ ಅವರು ಸುಮ್ಮನೆ ಅವ್ರಿಗೆ ಅವರ ಅನುಭವ ಏನು ದೊಡ್ಡ ದೊಡ್ಡ ಕವಿಗಳ ಜೊತೆ ಕೆಲಸ ಮಾಡಿದಲ್ವಾ ಉದಯ್ ಶಂಕರ್ ಆರ್ ಎನ್ ಇಂಥವ್ರ ಜೊತೆ ಕೆಲಸ ಮಾಡಿದಲ್ವ ಹಾಗಾಗಿ ಸಾಹಿತ್ಯದ ಬಗ್ಗೆ ಒಳ್ಳೆ ಜ್ಞಾನ ಇತ್ತು ಒಂದೊಂದು ಸಲ ಫಸ್ಟ್ ಲೈನು ರಾಜನವರೇ ಕೊಡ್ತಿದ್ದರು ಆಮೇಲೆ ನಾಗೇಂದ್ರ ಅವರು ಅವರು ಸ್ವರಗಳನ್ನ ಬರ್ಕೊಂಡು ಅದನ್ನು ಹಾಡ್ತಿದ್ದರು ಅವರು ಮಾಡಿರೋ ಟ್ಯೂನನ್ನು ನಾವು ಬರೆದಿರೋ ಸಾಹಿತ್ಯವನ್ನು ನಾಗೇಂದ್ರ ಅವರು ಪಕ್ಕದಲ್ಲಿ ಕೂತ್ಕೊಂಡು ಹೇಗೆ ಬರುತ್ತೆ ಅಂತ ಹಾಡಿ ತೋರಿಸ್ತಿದ್ರು ಆಗ ರಾಜನ್ ಅವರು ಇಲ್ಲ ಆ ಪದ ಮ್ಯಾಚ್ ಆಗೋಲ್ಲ ಮ್ಯೂಸಿಕಲ್ ಆಗಿಲ್ಲ ಇದಕ್ಕೆ ಬೇರೆ ಏನಾರು ಪದ ಕೊಡಿ ಅಂತ ಹೇಳ್ತಿದ್ರು ಸೊ ಈ ಥರ ಒಂದು ನಮ್ಮನ್ನು ಎನ್ಕರೇಜ್ ಮಾಡಿಕೊಂಡು ನನ್ನಂಥ ಹೊಸಬ್ರನ್ನ ಎನ್ಕರೇಜ್ ಮಾಡಿಕೊಂಡು ಪ್ರೀತಿಯಿಂದ ಮಾತಾಡಿಸ್ಕೊಂಡು ಆಮೇಲೆ ಎಷ್ಟೋ ಸಲ ಅವ್ರ ಜೊತೆ ಊಟ ಮಾಡಿದ್ದೀನಿ ಅವರೇ ಕರೆದು ಊಟ ಹಾಕ್ಸಿದ್ರು ಕಂಪೋಸಿಂಗ್ ಟೈಮಲ್ಲಿ ಕಂಪ್ ಅವರು ಬೇರೆಯವರ ಕಂಪೋಸಿಂಗ್ ಟೈಮಲ್ಲೂ ನಾನು ಅವ್ರನ್ನ ನೋಡೋಕೆ ಹೋಗ್ತಿದ್ದೆ ನನಗೇನಂದರೆ ನಾನು ಅವ್ರನ್ನ ತುಂಬ ಒಂಥರ ಅಷ್ಟು ಅಭಿಮಾನ ಅಲ್ವಾ ಅವ್ರ ಜೊತೆ ಮಾತಾಡಬೇಕು ಹಳೆ ಅನುಭವಗಳೆಲ್ಲ ಕೇಳಬೇಕು ಅಂತ ಅದೊಂದು ಕುತೂಹಲ ಇತ್ತು ನನಗೆ ಸೊ ಹೀಗಾಗಿ ನನಗೆ ಅವ್ರ ಜೊತೆ ಇದ್ದಂಥ ಒಡನಾಟ ತುಂಬ ಖುಷಿ ಕೊಟ್ಟಂಥ ಗಳಿಗೆಗಳು ಅವು ಆಮೇಲೆ ಯಾವುದೇ ಒಂದು ತಾರತಮ್ಯ ಇಲ್ಲ ನಾನು ಅಥವಾ ಸೀನಿಯರ್ ಈಗ ನಾನು ಹಾಡು ಬರೆದಂಥ ಚಿತ್ರಗಳಲ್ಲಿ ಸೀನಿಯರ್ಸು ಬರೆದಿದ್ದರು ನಾನು ಒಂದು ಬರಿತಿದ್ದೆ ಸೊ ಆದರೂ ಕೂಡ ಅವರು ಭಾವ ಮಾಡ್ತಿರಲಿಲ್ಲ ನನಗೂ ಎನ್ಕರೇಜ್ ಮಾಡಿದರು ಸೊ ಈ ಥರ ಒಂದು ಅವರ ವರ್ಕಿಂಗ್ ಸ್ಟೈಲ್ ಕೂಡ ಅಷ್ಟೆ ಸಾಂಗು ಫಸ್ಟು ಟ್ಯೂನ್ ಕೇಳಿಸೋರು ಆ ಟ್ಯೂನ್ ಓಕೆ ಅದು ಆದಮೇಲೆ ಮತ್ತು ರೆಕಾರ್ಡಿಂಗು ಡೇಟ್ ಫಿಕ್ಸ್ ಮಾಡಿ ರೆಕಾರ್ಡಿಂಗು ಮಾಡ್ತಿದ್ದರು ಆರ್ಕೆಸ್ಟ್ರಾ ಅಷ್ಟೇ ತುಂಬ ದೊಡ್ಡ ಆರ್ಕೆಸ್ಟ್ರಾ ಯಾಕಂದರೆ ಅವರು ಸ್ಟಾರ್ಟಿಂಗಿಂದನೇ ದೊಡ್ಡ ಆರ್ಕೆಸ್ಟ್ರಾ ಇಟ್ಕೊಂಡೇ ಬಂದವರು ಈ ಹಿಂದಿ ಸಿನಿಮಾದಲ್ಲಿ ನಾವು ನೋಡ್ತೀವಲ್ಲ ಈ ಶಂಕರ್ ಜೆ ಕಿಶನ್ ಲಕ್ಷ್ಮಿಕಾಂತ್ ಪ್ಯಾರಲ್ಲ ರಿಚ್ ಆರ್ಕೆಸ್ಟ್ರಾ ಅದೇ ಥರ ಇವರು ಕನ್ನಡದಲ್ಲಿ ರಿಚ್ ಆರ್ಕೆಸ್ಟ್ರ ಮಾಡಿಕೊಂಡೇ ಬಂದವರು ಒಂದು ದೊಡ್ಡ ಚಾಮುಂಡೇಶ್ವರಿಯಲ್ಲಿ ನಾನು ನೋಡಿದ್ದೀನಿ ತುಂಬ ಒಂದು ಅರುವತ್ತೆಪ್ಪತ್ತು ಮಂದಿ ಒಂದೊಂದು ಸಲ ಎಂಬತ್ತು ಜನ ನೂರು ಜನ ಈ ಥರ ಆರ್ಕೆಸ್ಟ್ರಾ ಅವ್ರದ್ದು ಇತ್ತು ಅವರಿಗೆಲ್ಲ ಇವರು ನೋಟ್ಸ್ ಹೇಳ್ಕೊಂಡು ಕಂಡಕ್ಟ್ರಿಗೆ ನೋಟೇಶನ್ ಹೇಳ್ಕೊಂಡು ಎಲ್ಲ ಇದು ಮಾಡೋರು ಆಮೇಲೆ ನಾಗೇಂದ್ರ ಅವರು ಸೂಪರ್ವಿಷನ್ ಅವ್ರದ್ದು ರಾಜನ್ ಸರ್ ಮಾಡಿರೋ ಟ್ಯೂನನ್ನು ಆರ್ಕೆಶ್ಟ್ರಾದವ್ರಿಗೆ ಕೊಟ್ಬಿಟ್ಟು ರಿಹರ್ಸಲ್ ಮಾಡಿಸೋದು ಇದೆಲ್ಲ ನಾಗೇಂದ್ರ ಅವರು ಮಾಡ್ತಿದ್ದರು ಸೊ ಈ ಒಂದು ಅಚ್ಚುಕಟ್ಟಾದ ಆಮೇಲೆ ರಾಜನ್ ಸಾರು ತುಂಬ ಪರ್ಫೆಕ್ಷನಿಸ್ಟು ಅವರೊಂದು ಟ್ಯೂನ್ ಮೀಟ್ರು ಇರ್ತಿತ್ತು ಅವ್ರ ಹತ್ರ ಶ್ರುತಿ ಎಲ್ಲಿ ಶ್ರುತಿ ಚೂರು ಹೆಚ್ಚು ಕಮ್ಮಿ ಆದರೆ ರಾಜನ್ ಅವರು ಗುರುತಿಸ್ತಿದ್ರು ಅದನ್ನು ಹೇಳ್ತಿದ್ರು ಇಸ ಇಲ್ಲ ಸ್ವಲ್ಪ ಫ್ಲ್ಯಾಟ್ ಇದೆ ಸ್ವಲ್ಪ ಶಾರ್ಪ್ ಇದೆ ಸರಿ ಮಾಡಿ ಅಂತ ಮೀಟ್ರು ನೋಡಿ ಆಮೇಲೆ ಕಿವಿನೂ ಮೀ ಅದು ಮೀಟ್ರ್ ಇಲ್ದಿದ್ರು ಬರೀ ಕಿವಿಯಿಂದ ಕಿವಿ ಶಾರ್ಪ್ ಅವ್ರದ್ದು ಒಬ್ಬ ವಯಲಿನಿಸ್ಟ್ ತಪ್ಪು ಮಾಡಿದ್ರೆ ಯಾರು ಅಂತ ಅಲ್ಲೇ ಗುರುಸೋರು ಅಷ್ಟು ಇರೋರು ಇದು ನಾಲೆಡ್ಜು ಆಮೇಲೆ ಕಂಡಕ್ಟ್ರಿಗೆ ಹೇಳೋರು ಅವರು ಮೂರನೇ ರೋಲಲ್ಲಿ ಅವನೊಬ್ಬರು ಮಿಸ್ಟೇಕ್ ಇದು ಮಾಡ್ತಿದ್ದಾರೆ ಸ್ವಲ್ಪ ಇದು ವಯಲಿನ್ ಟ್ಯೂನ್ ಮಾಡೋ ಹೇಳಿ ಅಂತ ಹೇಳೋರು ಆಮೇಲೆ ಸಿಂಗರ್ಸ್ಗೂ ಅಷ್ಟೆ ಒಂದು ಚೂರು ಅಪಸ್ವರ ಬರಬಾರ್ದು ಅಷ್ಟು ಪರ್ಫೆಕ್ಷನ್ ಇವತ್ತಿಗೆ ಅದು ಆ ಥರ ಮಾಡಿದ್ರಿಂದ ಇವತ್ತು ನಾವು ಅವರ ಹಾಡು ಕೇಳುವಾಗ ಅದರಲ್ಲಿ ಯಾವುದೇ ರೀತಿಯ ಒಂದು ಕುಂದು ಕೊರತೆ ಇರೋದಿಲ್ಲ ಹಾಡುವಿಕೆಗಳಾಗಲಿ ಆರ್ಕೆಸ್ಟ್ರಾದಲ್ಲಾಗಲಿ ಪರ್ಫೆಕ್ಟ್ ಇರೋದು ಅದು ಯಾಕಂದರೆ ನಾವು ಕೇಳ್ತೀವಲ್ಲ ಎಂದೆಂದು ನಿನ್ನನ್ನು ಮರೆತು ಆಗಲಿ ಎರಡು ಕನಸು ಹಾಡಾಗಲಿ ನಾನಿನ ಮರೆಯಲ್ಲಾರೇ ಹಾಡಾಗಲಿ ಯಾವುದೇ ಹಾಡು ನೀವು ಕೇಳಿದ್ರು ಅದರ ಆರ್ಕೆಸ್ಟ್ರೇಷನ್ ಆಗಲಿ ಗಾಯನ ಆಗಲಿ ಅಷ್ಟು ಚೆನ್ನಾಗಿ ಇವತ್ತಿಗೂ ಇದೆ ಸೊ ಹೀಗೆ ಅವರ ವರ್ಕಿಂಗ್ ಸ್ಟೈಲ್ ಅಂದರೆ ಅವರು ಬಹುಶಃ ಸಂಗೀತವನ್ನೇ ಉಸಿರಾಡಿದ್ರು ಅನ್ಬೋದು ಅಂದರೆ ಬೇರೆ ಯಾವ ವಿಚಾರವೂ ಮಾತಾಡ್ತಿರಲಿಲ್ಲ ಮ್ಯೂಸಿಕ್ ಬಗ್ಗೆನೇ ಮಾತಾಡ್ತಿದ್ದಿದ್ದು ಆಮೇಲೆ ಅಷ್ಟು ಬ್ಯುಸಿಯಾಗಿದ್ದರು ಅವರು ಅವರಿಗೆ ಮುನ್ನೂರ ಅರವತ್ತೈದು ದಿವಸವೂ ಸಂಗೀತ ಮಾಡುವಂಥ ಸಂದರ್ಭ ಬಂದಿತ್ತು ಸುಮಾರು ವರ್ಷ ಅವರು ಡೈಲಿ ರೆಕಾರ್ಡಿಂಗ್ ಮಾಡುವಂಥ ಸನ್ನಿವೇಶ ಯಾಕಂದರೆ ಅಷ್ಟು ಸಿನಿಮಾಗಳಿತ್ತು ಯಾರಿಗೂ ಅವರು ನಿರಾಸೆ ಮಾಡಿಲ್ಲ ಅಷ್ಟು ಹಾರ್ಡ್ ವರ್ಕರ್ ಅಷ್ಟು ಮಾತ್ರ ಹೇಳಬಲ್ಲೆ ವೀಕ್ಷಕರೇ ರಾಜನ್ ನಾಗೇಂದ್ರ ಗಾನಯಾನದ ಇವತ್ತಿನ ಸಂಚಿಕೆ ಇಲ್ಲಿ ಮುಕ್ತಾಯವಾಗತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹಲವಾರು ವಿಚಾರಗಳ ಬಗ್ಗೆ ನಮ್ಮ ವಿ ಮನೋಹರ್ ಅವರ ಜೊತೆ ಮಾತುಕತೆ ಮುಂದುವರೆಸುತ್ತಿದ್ದೇವೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ರಾಜನಾಗೇಂದ್ರ ನಾಗೇಂದ್ರ ಟ್ರಸ್ಟ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ನಮಸ್ಕಾರ